ಹಾಯ್, ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ ಝೊಮ್ಯಾಟೊ ಮಾಡೋಣ ಅಂತ ಬಂದಿನಿ, ಆರ್ಡ್ರ್ ಬೇರೆ ಬರ್ತಾಯಿದೆ, ಅಕ್ಸೆಪ್ಟ್ ಮಾಡೋಣ ಅಂತ ಹೇಳಿದ್ವಿ. ವಾ, 70 ರೂಪಾಯಿ ಕೊಟ್ಟಿದ್ದೀನಿ. ಸೊ ಪಿಕಪ್ಪು ಇಲ್ಲೇ ಇದೆ, ಡ್ರಾಪು ಕೂಡ 6.42 ಕಿಲೋಮೀಟ್ರ್ ಇದೆ. 70 ರೂಪಾಯಿ ಕೊಟ್ಟಿದ್ದೀನಿ, ಒಳ್ಳೆ ಆರ್ಡ್ರ್ ಕೊಟ್ಟಿದ್ದೀನಿ, ಅಕ್ಸೆಪ್ಟ್ ಮಾಡ್ಬೋಣ. ಸೊ ಮೊದಲನೇ ಆರ್ಡರ್ ಅಕ್ಸೆಪ್ಟ್ ಮಾಡಿದ್ದೀನಿ. ಸೊ ಇವತ್ತು ಝೊಮ್ಯಾಟೊ ಅರ್ನಿಂಗ್ ಮಾಡೋಣ ಅಂತ ಬಂದಿನಿ. ಸಂಡೆ ನಾನು ಇವತ್ತು ಡ್ಯೂಟಿ ಮಾಡ್ತಾಯಿರೋದು. ಇನ್ಸೆಂಟಿವ್ ನೋಡಿ ತೋರಿಸ್ಬಿಡ್ತೀನಿ. ಇನ್ಸೆಂಟಿವ್ ತುಂಬ ಚೆನ್ನಾಗಿರೋ ಇನ್ಸೆಂಟಿವ್ ಕೊಟ್ಟಿದ್ದಾನೆ, ಅದಕ್ಕೋಸ್ಕರ ಸಂಡೆ ಡ್ಯೂಟಿ ಮಾಡೋಣ ಅಂತ ಬಂದಿನಿ. ಸೊ ಸಂಡೆ ಟ್ರಾಫಿಕ್ ಕೂಡ ಕಮ್ಮಿ ಇರುತ್ತಲ್ಲ, ಚೆನ್ನಾಗೆ ಮಾಡ್ಬೋದು. ಇನ್ಸೆಂಟಿವ್ ತೋರಿಸ್ಬಿಡ್ತೀನಿ ನೋಡಿ ಫಸ್ಟು ನಿಮಗೆ. ಇಲ್ಲಪ್ಪ ಇನ್ಸೆಂಟಿವ್. ಸೊ ಸಂಡೇ ಸ್ಪೆಷಲ್ ಆಫರ್ ಓಪನ್ ಮಾಡಿದೆ ನೋಡಿ. ಓಪನ್ ಮಾಡ್ತಿದ್ದಂಗೆ ನಿಮಗೆ 945 ರೂಪಾಯಿ ಕಾಣಿಸ್ಬೋದು, ಬಟ್ 945 ರೂಪಾಯಿ ಬರೋಲ್ಲ, 675 ರೂಪಾಯಿ ಅಷ್ಟೇ ಬರೋದು. 10 ಗಿಗ್ ಟಾರ್ಗೆಟ್ ಕೊಟ್ಟಿದ್ದಾನೆ, ಆಮೇಲೆ 22 ಆರ್ಡ್ರು ಟಾರ್ಗೆಟ್ ಕೊಟ್ಟಿದ್ದಾನೆ. 22 ಆರ್ಡ್ರು ಮತ್ತು 10 ಗಿಗ್ ಕಂಪ್ಲೀಟ್ ಮಾಡಬೇಕು, 10 ಗಿಗ್ ಅಂತೂ ಕಂಪ್ಲೀಟ್ ಆಗೇ ಆಗುತ್ತೆ. 22 ಆರ್ಡ್ರು ಕೂಡ ಕಂಪ್ಲೀಟ್ ಮಾಡೋಕೆ ಟ್ರೈ ಮಾಡೋಣ. 675 ರೂಪಾಯಿ ಇನ್ಸೆಂಟಿವ್ ಬರುತ್ತೆ ನೋಡಿ. ಫುಡ್ ಕೂಡ ರೆಡಿ ಆಗಿಬಿಟ್ಟಿದೆ ನೋಡಿ, ಮಾರ್ಕ್ ಮಾಡಿದರೆ. ಈಗ ಹೋಗಿ ಪಿಕಪ್ ಮಾಡಿಬಿಟ್ಟು ಡ್ರಾಪ್ ಮಾಡಬೇಕಾಗುತ್ತೆ. ಆಮೇಲೆ ನೋಡಿ, 945 ರೂಪಾಯಿ ಇದು ರೈನಲ್ಲಿ ಆರ್ಡ್ರ್ ಮಾಡಬೇಕು ಅಂದರೆ, 2 ಆರ್ಡ್ರ್ ಏನಾದ್ರು ಮಾಡಿದ್ರೆ 20% ಕೊಡ್ತಾನೆ, 3 ಆರ್ಡ್ರ್ ಮಾಡೋದು 4 ಆರ್ಡ್ರಿಗೆ 30% ಕೊಡ್ತಾನೆ, 8 ಆರ್ಡ್ರಿಗೆ 40% ಕೊಡ್ತಾನೆ. ಟೋಟಲಾಗಿ ನಾನು ಏನಾದರೂ ಆರ್ಡ್ರು ಈಗ ಡ್ಯೂಟಿ ಮಾಡಬೇಕಾದ್ರೆ 8 ಆರ್ಡ್ರಲ್ಲಿ ಏನಾದರೂ ಮಳೆ ಬಂದರೆ 945 ರೂಪಾಯಿ ಎಕ್ಸ್ಟ್ರಾ ಇನ್ಸೆಂಟಿವ್ ಬರುತ್ತೆ. ಬಟ್ ಫುಲ್ಲೆಲ್ಲ ಕವರ್ ಆಗಿದೆ ಕ್ಲೌಡ್ ಅಂತೂ, ನೋಡಬೇಕು ಮಳೆ ಬರುತ್ತಾ ಇಲ್ಲ ಅಂತ. ಮಳೆ ಬರಲಿಲ್ಲ ಅಂದ್ರೇ ಬೆಸ್ಟು. ಏನಕ್ಕಪ್ಪ ಅಂತ ಅಂದರೆ ಮಳೇಲಿ ಡ್ಯೂಟಿ ಮಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಕಷ್ಟ, ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ. ಮೊಬೈಲ್ಗೆಲ್ಲ ಕವರ್ ಹಾಕೊಂಡು ಮಾಡೋ ಅಷ್ಟೊತ್ತಿಗೆ ಮೊಬೈಲ್ ಕವರ್ ತಂದೀನೋ ಇಲ್ಲೋ, ತಂದಿದ್ದೀನಿ. ಹಿಂಗೋ ಬ್ಯಾಗಲ್ಲಿ ಇದೆ ನೋಡಿ, ಅಲ್ಲಿ ಚೇಂಜ್ ಇರಲಿಲ್ಲ ಅಂತ 5 ರೂಪಾಯಿ ಲೇಸ್ ಕೊಟ್ಟಿದ್ದಾನೆ ಅಲ್ಲಿ ಟಿಫನ್ ಮಾಡೋಣಲ್ಲ ಅಲ್ಲಿ. ಸೊ ಬನ್ನಿ, ಫಸ್ಟ್ನೇ ಆರ್ಡ್ರು ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಸ್ನೇಹಿತರೆ ನೋಡಿ, ಬಂದೆ ಪಿಕಪ್ ಲೊಕೇಶನ್ ಹತ್ರ, ಬನ್ನಿ ಹೋಗಿ ಪಿಕಪ್ ಮಾಡ್ಬೋಣ. ಐಡಿಸಿ ಕಿಚನ್ ಫಸ್ಟ್ನೇ ಆರ್ಡರ್ ಕೂಡ ಇಲ್ಲಿ ನಾನು ಪಿಕಪ್ ಮಾಡಿ ಡ್ರಾಪ್ ಮಾಡಿದ್ದು ನಾನು ರೈಚೂರು ಪಿಕಪ್. ಡಬಲ್ 6086 ಅದು, 00 ಅಲ್ಲ, 86. ನೋಡಿ ಫೈನಲ್ ಈಗ ಆರ್ಡರ್ನ ಪಿಕಪ್ ಮಾಡಿದ್ದೀನಿ, ಪಿಕ್ ಆರ್ಡರ್ ಕೊಡೋಣ. ಎಲ್ಲಿಗೆ ಹಾಕಿದಾನ ಡ್ರಾಪು? ಓಹೋ ಓಹೋ, ಹೆಬ್ಬಾಳ ಹಾಕಿದಾನಲ್ಲ ಗುರು, ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಇದು ಬ್ಯಾಗ್ ಬೇರೆ ಕರೆಕ್ಟಾಗಿ ಕಟ್ಕೊಂಡಿಲ್ಲ ನಾನು, ಇವತ್ತು ಅರ್ಜೆಂಟ್ ಅರ್ಜೆಂಟಾಗಿ ಬಂದಲ್ಲ. ಸೊ ಇವತ್ತು ತುಮಕೂರಿಂದನೇ ಬಂದೆ, ಅದರಿಂದಾಗಿ ಅರ್ಜೆಂಟ್ ಅರ್ಜೆಂಟಾಗಿ ಕಟ್ಕೊಂಡು ಈ ಥರ ಮಾಮೂಲಿ ಕಟ್ಕೊಬಿಟ್ಟು ನೋಡಿ, ಇಲ್ಲಿ ಒಂಥರ ಹಳ್ಳ ಆದಂಗೆ ಆಗ್ಬಿಟ್ಟಿದೆ. ಇಲ್ಲಿ ಇಲ್ಲಿ ಇಟ್ರೂ ಕೂಡ ಆರ್ಡರ್ ಕರೆಕ್ಟಾಗಿ ಇರೋಲ್ಲ, ಚೆಲ್ಲೋಗ್ಬಿಡುತ್ತೆ. ತೋರಿಸ್ತೀನಿ ತಡ್ರಿ ಯಾವ ಥರ ಕಟ್ತೀನಿ ಅಂತ. ಈ ಥರ ಕಟ್ಕೊಳೋದೆ ಬೆಸ್ಟು. ಏನಕ್ಕೆ ಅಂತ ಅಂದರೆ, ಕಸ್ಟಮರ್ ಏನಾರು ಆಚೆ ಬಂದಿಸ್ಕೊಂಡಿರಲ್ಲ, ಅವಾಗ ಆರಾಮಾಗಿ ಕೂತ್ಕೊಂಡೇ ನಿಮ್ಗೆ ಓಪನ್ ಮಾಡಿ ಕೊಡ್ಬೋದು, ಬಟ್ ಹಂಗೂ ಮಾಡ್ಬೋದು. ಈಗ ಉಲ್ಟಾ ಹಾಕೊಂಡ್ರೆ ಮಾತ್ರ ಅವಾಗ ತಕ್ಕೊಳಕ್ಕಾಗಲ್ಲ, ಅದರಿಂದಾಗಿ ಆಲ್ಮೋಸ್ಟ್ ಆಲ್ ಬ್ಯಾಗ್ ಈ ಥರ ಕಟ್ಕೊಳೋದು. ಸೊ ಬನ್ನಿ ಫಸ್ಟ್ ಇದನ್ನು ಹೋಗಿ ಡ್ರಾಪ್ ಮಾಡ್ಬಿಟ್ಟು ಆಮೇಲೆ ಬ್ಯಾಗ್ ಕರೆಕ್ಟಾಗಿ ಕಟ್ಟೋಣ. ಇದನ್ನು ರೀಚಾರ್ಜ್ ಕೊಡ್ತೇನೆ. 409. ನೋಡಿ ಹೇಳಿ, ಲೈಟಾಗಿ ವೀಕ್ ಆಗಿದೆ ನೋಡಿ ಇಲ್ಲಿ, ಅದು ಬ್ಯಾಗು ಈ ಕಡೆ ಡೌನ್ ಆಗಿರೋದಕ್ಕೇನೆ ಸರಿ ಮಾಡ್ಬೇಕೀಗ ಅದನ್ನು. ಇದೇನು 407 89 ಇದಿರ್ಬೇಕು. ಚಂದ್ರಮೌಳಿ ನೋಡಿ, ಆಧಾರ್ ಕಂಪ್ಲೀಟ್ ಆಯಿತು, 69 ರುಪೀಸ್ ಕೊಟ್ಟಿದ್ದಾನೆ. ಆವಾಗಲೇ ತೋರಿಸ್ಬೇಕಾ, 70 ರುಪೀಸ್ ತೋರಿಸ್ತಾ ಅಂತ ಅನ್ನಿಸ್ತಾರೆ ಅಲ್ವಾ? ಇರಲಿ ಬಿಡಿ, ಗೆಟ್ ನೆಕ್ಸ್ಟ್ ಆರ್ಡರ್. ಈ ಆರ್ಡರ್ ಏರಿ ಎಲ್ಲಪ್ಪ ಎಲ್ಲ ಸಹಕಾರ ನಗರದಲ್ಲಿ ತೋರಿಸ್ತೈತೆ, ಸಹಕಾರ ನಗರಕ್ಕೆ ಹೋಗೋಣ ಇವಾಗ. ಇಲ್ಲ ಎಲ್ಲೇ ಆರ್ಡ್ರ್ ಬರುತ್ತಾ ನೋಡೋಣ. Thank you.
ನೋಡಿ 10:43 ಆಗಿದೆ. ಐ ಆರ್ಡರ್ ಏರಿಯಾದಲ್ಲೇ ಇದ್ದೀನಿ, ಇದು ಜಕ್ಕೂರ್ ಇದೆಯಲ್ಲ ಆ ಸೈಡಿಗೆ ಬಂದಿದ್ದೀನಿ, ಬಟ್ ಇಲ್ಲಿ ಆರ್ಡರ್ ಅಷ್ಟಾಗಿ ಬರಲ್ಲ ಅಂತ ಅನ್ನಿಸ್ತಾ ಇದೆ. ಐ ಆರ್ಡರ್ ಏರಿಯಾ ತೋರಿಸೋದಲ್ಲ, ಅದರಿಂದ ಹೋಗಿ ಬಂದಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಒಂದು 4 ಕಿಲೋಮೀಟ್ರ್ ಖಾಲಿ ಬಂದೆ ಅಲ್ಲಿಂದ, ತಿರ್ಗಿ ಸುಮ್ಮನೆ ಇನ್ನೂ ಒಂದು 4 ಕಿಲೋಮೀಟ್ರ್ ಹೋಗ್ಬೇಕು ನಾನು ಏನಾರು ಈಗ ಸಾಕಾರ್ನಗರ ತಳಿಕ ಹೋಗ್ಬೇಕು ಅಂತ ಅಂದರೆ. ಅದಕ್ಕೋಸ್ಕರ ಇಲ್ಲೇ ವೆಯ್ಟ್ ಮಾಡೋಣ, ಏನಾರು ಆರ್ಡ್ರ್ ಕೊಟ್ಟರೆ ತಗೊಂಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಬಟ್ ಆರ್ಡ್ರ್ ಕೊಡ್ತಾ ಇದೆ ನೋಡಿ, ಪೇವರ್ ತೋರಿಸ್ತೀನಿ ತಡೀರಿ ನೋಡಿ. 179 ರೂಪಾಯಿ ಮಾಡಿದ್ದೀನಿ, 3 ಟ್ರಿಪ್ಸು, 4 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. ಅಂದರೆ ಒಂದು ಮಲ್ಟಿ ಆರ್ಡ್ರ್ ಬಂದಿತ್ತು, ಅದರಿಂದಾಗಿ 4 ಆರ್ಡ್ರ್ ಆಗಿದೆ. ಇನ್ನೂ ಎಷ್ಟು, 4 ಆರ್ಡ್ರ್ ಅಂದರೆ ಇನ್ನೂ 18 ಆರ್ಡ್ರ್ ಮಾಡಬೇಕು. ಏನು ಇನ್ನೂ ಅರ್ಜೆಂಟ್ ಏನಿಲ್ಲ, ಒಂದು 10 ಗಂಟೆವರೆಗೂ ಮಾಡಿಸೋದು ಪರವಾಗಿಲ್ಲ. ಒಂದು 10 ಗಂಟೆಗೆ ಒಂದು 22 ಆರ್ಡ್ರ್ ಆದ್ರೂ ಆರಾಮಾಗಿ ಕೊಟ್ಬಿಟ್ಟು ಮನೆಗೆ ಹೋಗ್ಬೋದು. ನೋಡೋಣ, ಅದೇ ಮಾಡಿಸೋದೇ ಇಲ್ಲ ಅಂತ ಈ ಥರ ಬಂದನೇ ಟೈಮ್ ವೇಸ್ಟ್ ಆಗೋದು ನೋಡಿ. ಈ ಕಡೆ ರೆಸ್ಟೋರೆಂಟ್ಗಳು ಕಮ್ಮಿ ಇದ್ದಾವೆ, ಆರ್ಡ್ರ್ಗಳು ಕಮ್ಮಿ ಬರ್ತವೆ, ಆವಾಗ ಆರ್ಡ್ರ್ ಸ್ವಲ್ಪ ಲೇಟ್ ಆಗುತ್ತೆ ನೋಡಿ. ವೆಯ್ಟ್ ಮಾಡಬೇಕು, ನೋಡ್ತೀನಿ ಎಷ್ಟು ಗಂಟೆವರೆಗೂ, 10:50ರವರೆಗೂ ನೋಡ್ತೀನಿ ಅಷ್ಟೇ. ಒಂದು 6 ನಿಮಿಷ ವೆಯ್ಟ್ ಮಾಡಿ ನೋಡ್ತೀನಿ ಇಲ್ಲಿ. ಒಂದು 6 ನಿಮಿಷ ಏನಾದರೂ ಆರ್ಡ್ರು ಬಂದೆ ಅಷ್ಟರಲ್ಲಿ, ಸೊ ಇಲ್ಲಿಂದನೇ ತಗೊಂಡು ಹೋಗ್ತೀನಿ. ಇಲ್ಲ ಅಂತಂದರೆ ಸೀದಾ ಸಾಕರ್ ನಗರಕ್ಕೆ ಹೋಗ್ತೀನಿ, ಸಾಕರ್ ನಗರದಲ್ಲಿ ಆರ್ಡ್ರ್ ಕೊಡ್ತೀನಿ. ಇಲ್ಲಿ ನೋಡಿ ಆರ್ಡರ್ ಕೂಡ ಬರ್ತಾ ಇದೆ, 31 ರೂಪಾಯಿ ಆರ್ಡ್ರ್ ಬಂತು. ಅಂದರೆ ಇಲ್ಲೇ ಹೇಳಿದ್ನಲ್ಲ ನೋಡಿ, ಒಂದು 5 ನಿಮಿಷ ವೆಯ್ಟ್ ಮಾಡೋದಕ್ಕೆ ಆರ್ಡ್ರ್ ಅಂತೂ ಬಂತು. ಅಕ್ಸೆಪ್ಟ್ ಮಾಡಿಬಿಡ್ತೀನಿ, ಉಡುಪಿ ಗಾರ್ಡನಿಂದ ಬಂದಿದೆ ಆರ್ಡ್ರು. ಬನ್ನಿ ಇದನ್ನು ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ ನೋಡಿ. ಉಡುಪಿ ಗಾರ್ಡನ್ ಅಂತ ಫೋಟೋ ತೋರಿಸ್ತಾ ಇದ್ದಾನೆ ಇಲ್ಲಿ. ಎಷ್ಟು ಕಿಲೋಮೀಟ್ರ್ ಇದೆ ಪಿಕಪ್ಪು? 1 ಕಿಲೋಮೀಟ್ರ್ ಪಿಕಪ್ ಇದೆ. ಬನ್ನಿ ಬೇಗ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ, ಬೇಗ ಬೇಗ ಡ್ಯೂಟಿ ಮಾಡಬೇಕು ಇವತ್ತು, ಸಂಡೇ ಹೊತ್ತು. ರೀಚ್ ಆಗಿದ್ದೀನಿ ಈಗ ಉಡುಪಿ ಗಾರ್ಡನ್ ಹತ್ರ. ಬನ್ನಿ ಹೋಗಿ ಪಿಕಪ್ ಮಾಡೋಣ. ಫಸ್ಟ್ ಆರ್ಡ್ರ್ ರೆಡಿ ಕೊಡ್ತಾರೋ ಇಲ್ಲ ನಂಗೆ ಗೊತ್ತಿಲ್ಲ. ಈ ರೆಸ್ಟೋರೆಂಟ್ ಫಸ್ಟ್ ಟೈಮ್ ಪಿಕಪ್ ಮಾಡ್ತಾ ಇರೋದು ನಾನು ಇಲ್ಲಿ. ಸೆಲ್ಫಿ ಕೇಳ್ತಾವನೆ. ನೋಡಿ ಈ ಆರ್ಡರ್ ಮಾತ್ರ ಸಿಕ್ಕಾಪಟ್ಟೆ ಲೇಟ್ ಆಗೇ ಆಗುತ್ತೆ. ಏನಕ್ಕಪ್ಪ ಅಂತಂದರೆ ವೆಯ್ಟಿಂಗ್ ಟೈಮ್ 11 ನಿಮಿಷ ತೋರಿಸ್ತಾ ಇದ್ದಾನೆ. ಸೊ ಒಳಗಡೆ ಹೋಗಿ 11 ನಿಮಿಷ ವೆಯ್ಟ್ ಮಾಡಬೇಕು. ಪಿಕ್ ಮಾಡಿದ್ದೀನಿ ಇಲ್ಲಿ, ಇಲ್ಲ ಪಿಕ್ ಮಾಡಿಲ್ಲ, ಇದೆ ಫಸ್ಟ್ ಟೈಮ್ ಪಿಕ್ ಮಾಡಿಲ್ಲ. ರೆಸ್ಟೋರೆಂಟಿಗೆ ಬಂದಿಲ್ಲ ನಾನು ನೋಡಿ. ಆರ್ಡರ್ನ ಪಿಕಪ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದೀನಿ. ವೆಯ್ಟಿಂಗ್ ಟೈಮ್ 11 ನಿಮಿಷ ಆಯ್ತಲ್ಲ, ಅದರಿಂದಾಗಿ ಆರ್ಡರ್ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗೋಣ ನೋಡೋಣ. ಆದರೂ ಕೂಡ ವೆಯ್ಟ್ ಮಾಡೋದೇನು ಬೇಡ, ಹೋಗಿ ಕೇಳೋಣ ಅಂತ ಹೋಗಿ ಕೇಳಿದೆ ಒಳಗಡೆ. ಹೆಂಗೋ 5 ನಿಮಿಷ ಮುಂಚೆನೆ ರೆಡಿಯಾಗಿ ಇಟ್ಟಿದ್ರಲ್ಲಿ, ಅಂದರೆ ಆರ್ಡರ್ ರೆಡಿ ಏನು ಕೊಟ್ಟಿರಲಿಲ್ಲ ಅಲ್ಲಿ, ಹೋಗಿ ಕೇಳ್ತಿದ್ದೆ ಹಂಗೇನೆ. ಅಲ್ಲಿ ರೆಡಿ ಮಾಡಿ ಇಟ್ಟಿದ್ದೆ, ಅದನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟು ಕೊಟ್ಟ ತಗೊಂಡು ಹೋಗ್ತಾ ಇದ್ದೀನಿ ನೋಡಿ. ಇವಾಗ ಎಂಥ ಸ್ವಲ್ಪ ಬೇಗ ಕೊಟ್ಟ ಇದೆ, ಉಲ್ಟಾ ಹೋಗ್ತಾ ಇದ್ದೀನಿ. ಓ ಮ್ಯಾನ್, ವಾಪಸ್ ಹೋಗ್ಬೇಕು ಇವಾಗ. ಟೈಮ್ ನೋಡಿ 2 ಗಂಟೆ ಆಗಿದೆ, ಊಟ ಮಾಡೋಣ ಅಂತ ನಿಲ್ಸಿದೆ. ಊಟ ಆಗಿದೆ, ಇವಾಗ ಅರ್ನಿಂಗ್ಸ್ ಎಷ್ಟಾಗಿದೆ ನಾನು ತೋರಿಸ್ತೀನಿ ನಿಮಗೆ. ಬಟ್ ಪ್ರೆಸೆಂಟು ಜಾಲಲ್ಲಿ ಪ್ಲಾಟಿನಮ್ ಸಿಟಿಗೆ ಹಾಕಿದ್ರೆ ಆರ್ಡ್ರು, ಅದಕ್ಕೆ ತೊಗೊಂಡೋಗಿ ಡ್ರಾಪ್ ಮಾಡಿ ಬಂದು ಊಟ ಮಾಡಿ ನಿಂತ್ಕೊಂಡಿದ್ದೀನಿ ಇವಾಗ. ನೋಡಿ ಎಷ್ಟಾಗಿದೆ ಅಂತ ಆರ್ಡ್ರು, ನಿಮ್ಗೆ 397 ರೂಪಾಯಿ ಆಗಿದೆ. ಕಸ್ಟಮರ್ ಒಂದು 25 ರೂಪಾಯಿ ಟಿಪ್ಸ್ ಕೊಟ್ಟಿದ್ದಾರೆ. 8 ಟ್ರಿಪ್ಸು, 9 ಆರ್ಡ್ರು ಮಾಡಿದ್ದೀನಿ. 9 ಆರ್ಡ್ರು ಅಂದರೆ ಇನ್ನು 22ಕ್ಕೆ 3, ಇನ್ನು 13 ಆರ್ಡ್ರು ಮಾಡಬೇಕು. ಇನ್ನು 13 ಆರ್ಡ್ರು ಏನಾರು ಮಾಡಿದ್ರೆ ಆರಾಮಾಗಿ ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ. ರೈನ್ ಸರ್ಜ್ ಏನಾರು ಆ್ಯಕ್ಟಿವೇಟ್ ಆಗುತ್ತೆ ಇಲ್ಲ ಇಲ್ಲ ಆಗಿದೆ. ಅವಾಗ ಆಟಿನ ನಗರ ಲಾದವನಿಗಿತ್ತು, ಬಟ್ ಆಗಿ ಇವತ್ತು ತೆಗೆದಿದ್ದಾನೆ. ಕೈನೇನು ಬರ್ತಾ ಇಲ್ಲ, ಬಿಸಿಲು ನೋಡಿ ಹೆಂಗೆ ಹೊಡಿತಾ ಇದೆ ಅಂತ. ಹೋಗಿ ಬಿಸಿಲು ಹೊಡಿತಾ ಇದೆ ಪಕ್ಕ. ಮಳೆ ಅಂತೂ ಬರಲ್ಲ, ಮಳೆ ಬಂದರೆ ಮಾತ್ರ 945 ರೂಪಾಯಿ ಬರೋದು. ಮಳೆ ಅಂತೂ ಸದ್ಯ ಸಿಚುವೇಶನ್ ಬರ್ತಾ ಇಲ್ಲ, ಏನಕ್ಕೆ ಅಂದರೆ ಬಿಸಿಲು ಸಖತ್ತಾಗಿ ಹೊಡಿತಾ ಇದೆ. ಬಂದರೂ 8 ಆರ್ಡ್ರ್ ಮಾಡಬೇಕು, ಮಳೆಯಲ್ಲಿ ಕಷ್ಟನೇ ಅದು, ಮಾಡೋಕ್ಕಾಗಲ್ಲ. ಒಂದು 675 ರೂಪಾಯಿ ಬರುತ್ತೆ, ನೋಡೋಣ. ಬನ್ನಿ ಹೋಗೋಣ ಇವಾಗ ಸೀದ. ಇವಾಗ ನಮ್ಮ ಝೋನ್ ಒಳಗಡೆ ಹೋಗಬೇಕು, ಝೋನ್ ಆಚೆ ಇದ್ದೀನಿ. ಒಂದು 5 ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕು ಇವಾಗ ನಾನು. ನೋಡಿ ಟೈಮ್ ಆಲ್ರೆಡಿ 5:41 ಆಗಿದೆ, ಬಟ್ ಇವನು ಯಾವಾಗ ಆರು ಟಾರ್ಗೆಟ್ ತೆಗಿತಾನ ಅಂತ ಅನ್ನಿಸ್ಬಿಟ್ಟಿದೆ ನನಗಂತೂ ನೋಡಿ. ಯಾಕೆ ಈ ಥರ ಮಾತಾಡ್ಯಾನೆ ಅಂತ ನನಗಂತೂ ಗೊತ್ತಿಲ್ಲ. ಅದೇ ಹೇಳ್ತಾ ಇರುವ ಚಿಕ್ಕ ಚಿಕ್ಕ ಆರ್ಡ್ರುಗಳು ಜಾಸ್ತಿ ಕೊಡ್ತಾನೆ ನೋಡಿ. 20 ರೂಪಾಯಿ ಆರ್ಡ್ರು, 40, 60, 50, 30, 32 ಚಿಕ್ಕ ಚಿಕ್ಕ ಆರ್ಡ್ರು ಕೊಟ್ಬಿಟ್ಟು ತಿರ್ಗಿ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಕೊಡ್ತಾ ಇರಿ, ಏನು ಅನ್ಸಲ್ಲ. ಚಿಕ್ಕ ಚಿಕ್ಕ ಆರ್ಡ್ರು ಒಂದು 3-4 ಮಾಡೋರು ಏನು ಅನ್ಸಲ್ಲ ಒಂದು ಅವರ್ ಆಗಲಿ. ಬಟ್ ಇವ್ನು ಏನು ಮಾಡ್ತಾನೆ ಅಂತಂದರೆ ಒಂದು 20 ರೂಪಾಯಿದು ಆರ್ಡ್ರ್ ಕೊಟ್ಬಿಟ್ಟಾದ್ಮೇಲೆ ಒಂದು 20 ನಿಮಿಷ ವೆಯ್ಟ್ ಮಾಡಿಸ್ತಾನೆ, ತಿರ್ಗಿ ಇನ್ನೊಂದು 20-30 ರೂಪಾಯಿ ಆರ್ಡ್ರ್ ಕೊಟ್ಮೇಲೆ ತಿರ್ಗಿ 20 ನಿಮಿಷ ವೆಯ್ಟ್ ಮಾಡಿಸ್ತಾನೆ. ಇದೇ ಥರ ಆಗ್ತಾ ಇದೆ ನನಗೆ ಅನ್ನಿಸ್ದಂಗೆ. 10 ಗಂಟೆ ಅಷ್ಟೊತ್ತಿಗೆ ಟಾರ್ಗೆಟ್ ಕಂಪ್ಲೀಟ್ ಮಾಡಿಸ್ತಾನೆ ಅಂತ ಅನ್ನಿಸ್ತಾ ಇದೆ ನೋಡಿ. 16 ಆರ್ಡ್ರ್ ಮಾಡಿದ್ದೀನಿ, ಅರ್ನಿಂಗ್ಸ್ ನೋಡ್ಬಿಡಿ. ಆರ್ಡ್ರ್ ನಿಂಗೆ ಬಂದು 718 ರೂಪಾಯಿ ಆಗಿದೆ. ಕಸ್ಟಮರ್ದು ಒಂದು 95 ರೂಪಾಯಿ ಟಿಪ್ಸು, ಆಫರ್ ಒಂದು 300 ರೂಪಾಯಿ ಕೊಟ್ಟಿದ್ದಾನೆ. ಆಲ್ರೆಡಿ ಆಫರ್ ಕೊಟ್ಬಿಟ್ಟಿದೆ ನೋಡ್ರಿ 300 ರೂಪಾಯಿ. ಯಾವ್ದು ಕೊಟ್ಟಿದ್ದೀನಪ್ಪ ಆಫರು? ಡೈಲಿ ಇನ್ಸೆಂಟಿವ್ ಕೊಟ್ಬಿಟ್ಟಿದ್ದಾನಲ್ಲ ಅದೇ. ಓ, ಡೈಲಿ ಇನ್ಸೆಂಟಿವ್ ಕೊಟ್ಬಿಟ್ಟಿದ್ದಾನೆ ಆಲ್ರೆಡಿ ನೋಡಿ. ಇದು 15 ಆರ್ಡ್ರ್ ಕಂಪ್ಲೀಟ್ ಆಗೈತಲ್ಲ, ಅದಕ್ಕೆ ಆಲ್ರೆಡಿ 300 ರೂಪಾಯಿ ಕೊಟ್ಟಿದ್ದಾನೆ. 19 ಮಾಡಿದ್ರೆ 400 ರೂಪಾಯಿ ಕೊಡ್ತಾನೆ,
72 ಮಾಡಿದ್ರೆ 675 ಅಂದರೆ ಇನ್ಸೆಂಟಿವ್ ಬಂದಂಗೆ ಬಂದಂಗೆ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅವನು. ನೋಡಿ ಟೋಟಲ್ ಆಗಿ 6 ಗಂಟೆ ಅಷ್ಟೊತ್ತಿಗೆ 1129 ರೂಪಾಯಿ ಆಗಿದೆ ಇನ್ಸೆಂಟಿವ್ ಸೇರಿ. ನೋಡೋಣ ಇನ್ನೂ ಎಷ್ಟು ಬೇಕು ಗೊತ್ತಾ, ಇನ್ನು 4 2 ಇನ್ನು 6 ಆರ್ಡ್ರು ಬೇಕು. 6 ಆರ್ಡ್ರೇನು ಈಸಿಯಾಗಿ ಕಂಪ್ಲೀಟ್ ಆಗುತ್ತೆ, ಅದೇ ಹೇಳ್ತಾ ಇರೋ ಅರ್ನಿಂಗ್ಸ್ ಆಗ್ತಾ ಇಲ್ಲ ಅಷ್ಟೇ, ಆರ್ಡ್ರೇನು ಆರಾಮಾಗಿ ಕಂಪ್ಲೀಟ್ ಆಗುತ್ತೆ, ಇನ್ಸೆಂಟಿವ್ ಅಷ್ಟೇ ಆರಾಮಾಗಿ ಕಂಪ್ಲೀಟ್ ಆಗ್ತಾ ಇದೆ. ಸೊ ರಿಸ್ಕ್ ಇಲ್ದಂಗೆ ಆರಾಮಾಗಿ ಈಸಿಯಾಗಿ ಕಂಪ್ಲೀಟ್ ಆಗ್ತಾ ಇದೆ, ಬಟ್ ಅರ್ನಿಂಗ್ಸ್ಗಳು ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ಒಂದು 718 ರೂಪಾಯಿ ಆಗಿದೆ. ಅದೇ ನಾವೇನಾದರೂ ಈ ಟಾರ್ಗೆಟ್ ಕೊಡ್ತಾನಲ್ಲ ಅಮೌಂಟ್ ಟಾರ್ಗೆಟು, ಅದರಲ್ಲಾಗಿರೋ 1000 ರೂಪೀಸ್ ಆರು ಆಗಿರೋದು, ಬಟ್ ನೋಡೋಣ ಎಷ್ಟಾಗುತ್ತೆ. ಟೈಮ್ ನೋಡಿ 9:39 ಆಗಿದೆ, ಅಂದರೆ ಇನ್ನೂ ಒಂದು 6 ನಿಮಿಷ ಲಾಗಿನ್ ಇರಬೇಕು. ಬಟ್ ಟಾರ್ಗೆಟ್ ಎಲ್ಲ ಕಂಪ್ಲೀಟ್ ಆಗಿದೆ, ಎಷ್ಟೆಷ್ಟಾಗಿದೆ ಅದೆಲ್ಲ ನಾನು ಇವಾಗ ನಿಮಗೆ ತೋರಿಸ್ಬಿಡ್ತೀನಿ. ಸೊ ಇನ್ನೊಂದು ಆರ್ಡರ್ ಬೇರೆ ಬಂದ್ಬಿಡ್ತು, 112 ರೂಪಾಯಿ ಆರ್ಡ್ರ್ ಬರ್ತಾಯಿದೆ ನೋಡಿ. ಎಲ್ಲಿಗೆ ಹಾಕಿದ್ನಪ್ಪ ಲಾಸ್ಟ್ನೇ ಆರ್ಡ್ರ್ ಬೇರೆ ಇದು, ಅಕ್ಸೆಪ್ಟ್ ಮಾಡ್ಬಿಡೋಣ ಮಾಡ್ಬೋಣ. ಇದೊಂದು ಆರ್ಡ್ರ್ ಕಂಪ್ಲೀಟ್ ಮಾಡಾದ್ಮೇಲೆ ನಾನು ನಿಮಗೆ ಫುಲ್ಲು ಡೀಟೇಲಾಗೆ ತಿಳಿಸ್ಕೊಡ್ತೀನಿ. ಇಲ್ಲಪ್ಪ ಇದು ಪಿಕಪ್ ಹೆಂಗೋ ಹತ್ರನೇ ಇದೆ, ಬನ್ನಿ ಹೋಗಿ ಬೇಗ ಪಿಕಪ್ ಮಾಡಿಬಿಟ್ಟು ಡ್ರಾಪ್ ಮಾಡಿಬಿಟ್ಟು ನಾನು ನಿಮಗೆ ಎಷ್ಟೆಷ್ಟಾಯ್ತು ಅನ್ನೋದೆಲ್ಲ ನಾನು ಇವಾಗ ತಿಳಿಸ್ಕೊಡ್ತೀನಿ. ನೋಡಿ ಲಾಸ್ಟ್ ಆರ್ಡರ್ ಕೂಡ ಇವಾಗ ನಾನು ಡೆಲಿವರ್ ಮಾಡಿದ್ದೀನಿ ನೋಡಿ, ಟ್ಯಾಂಕ್ ಯು ಯಶ್ವಂತ ಅಂತ ಬರ್ತಾಯಿದೆ. ಆಫ್ಲೈನಿಗೆ ಕೂಡ ನಾನು ಹೋದೆ. ಓಕೆ ಲಾಸ್ಟ್ ಆರ್ಡರ್ಗೆ ಎಷ್ಟು ಕೊಟ್ಟ ಗೊತ್ತಾ, ಸಿ ಟ್ರಿಪ್ಸ್ ನೋಡಿ 112 ರೂಪಾಯಿ ಕೊಟ್ಟ, 8 ಕಿಲೋಮೀಟ್ರಿಗೆ 112 ರೂಪಾಯಿ ಕೊಟ್ಟ, ಒಂದು ಒಳ್ಳೆ ಆರ್ಡ್ರ್ ಕೊಟ್ಟಿದ್ದ ನೋಡಿ. 112 ರೂಪಾಯಿ 8 ಕಿಲೋಮೀಟ್ರಿಗೆ ಅಂದರೆ ಲಾಸ್ಟ್ ಆರ್ಡ್ರಲ್ವಾ, ಅದರಿಂದ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾನೆ. ಪೇಔಟ್ ತೋರಿಸ್ಬಿಡ್ತೀನಿ ರೀ ನೋಡಿ, ಪೇಔಟಲ್ಲಿ ಆಲ್ರೆಡಿ ಆಫರು ಕೂಡ ಇನ್ಕ್ಲೂಡ್ ಆಗಿದೆ, 675 ರೂಪಾಯಿ ಬಂದಿದೆ. ಕಸ್ಟಮರ್ ಟಿಪ್ಸು 105 ರೂಪಾಯಿ ಆಗಿದೆ. TDS ಅಂದರೆ ಲಾಸ್ಟ್ ವೀಕಿಂದು TDS 16 ರೂಪಾಯಿ ಬಂದಿದೆ. ಆರ್ಡ್ರ್ ರನ್ನಿಂಗ್ ಬಂದು 1384 ರೂಪಾಯಿ ಆರ್ಡ್ರ್ ರನ್ನಿಂಗ್ ಮಾಡೀನಿ ಇವತ್ತು ನೋಡಿ. ಟೋಟಲ್ ಆಗಿ 26 ಟ್ರಿಪ್ಸು 27 ಆರ್ಡ್ರು, ಅಂದರೆ ಒಂದೇ ಮಲ್ಟಿ ಆರ್ಡ್ರ್ ಬಂದಿದ್ದು. ಯಾವುದೋ ವೆಹಿಕಲ್ ಬೇರೆ ಬರ್ತಾಯಿದೆ, ವೀಡಿಯೋ ಕಮಾಂಡಲ್ಲಿ ನೋಡಿ 26 ಟ್ರಿಪ್ಸು 27 ಆರ್ಡ್ರ್, ಅಂದರೆ ಒಂದು ಮಲ್ಟಿ ಆರ್ಡ್ರ್ ಬಂದಿದ್ದು ಅಷ್ಟೇ. ಸೊ ಫುಲ್ ಎಲ್ಲ ಕಂಪ್ಲೀಟಾಗಿ ಕೊಟ್ಟಿದ್ದೀನಿ, ಸ್ಕ್ರೀನ್ಶಾಟ್ ಕೂಡ ಹಾಕ್ಬಿಟ್ಟಿರ್ತೀನಿ, ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ. ಆಮೇಲೆ ಟ್ರಿಪ್ಸ್ ತೋರಿಸ್ತೀನಿ ತಿಳಿದು, ಯಾವ್ಯಾವ ರೀತಿ ಬಂದಿದೆ ಅಂದರೆ ಒಂದೊಂದು ಆರ್ಡರ್ಗೆ ಎಷ್ಟೆಷ್ಟು ಕೊಟ್ಟಿದ್ದಾನೆ ಅನ್ನೋದೆಲ್ಲ ಇವತ್ತಿನ ಈ ವಿಡಿಯೋಲಿ ನಾನು ನಿಮಗೆ ತೋರಿಸ್ತೀನಿ. ಸಿ ಟ್ರಿಪ್ಸ್ ಕೊಟ್ಟೆ, ಹಾಂ ನೋಡಿ ಸ್ಕ್ರೀನ್ಶಾಟ್ಗಳು ಇವನು ಕೂಡ ಹಾಕಿರ್ತೀನಿ. ಫಸ್ಟ್ನೇ ಆರ್ಡ್ರ್ 20 ರೂಪಾಯಿ, ಸೆಕೆಂಡ್ನೇದು 69, ಅದಾದಮೇಲೆ 90, 31. ಸೊ ಒಂದು ಐಡಿಯಾ ಬರುತ್ತೆ ನಿಮಗೂ ಕೂಡ ನೋಡಿ, 39, 20, 87, 65, 78, 32 ಅದಾದಮೇಲೆ 50, 62, 41 106 ರೂಪಾಯಿ ಕೊಟ್ಟಿದ್ದೆ ನೋಡಿ. ಇದೊಂದೆಲ್ಲ ಲಾಂಗ್ ಆರ್ಡ್ ಕೊಟ್ಟ, ಅದಾದಮೇಲೆ 20, 57 ಅದಾದಮೇಲೆ ನೆಕ್ಸ್ಟು 71, 24, 53, 101 ರೂಪಾಯಿ ತಂದು ಕೊಟ್ಟಿದ್ದಾನೆ. 78, 58 ಲಾಸ್ಟ್ ಲಾಸ್ಟಿಗೆ ಚೆನ್ನಾಗಿ ಕೊಟ್ಟ ಆರ್ಡ್ರ್ಗಳು ನೋಡಿ, ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ. ಅದಾದಮೇಲಿಂದ 58 ರೂಪಾಯಿ, 44, 32, 41, 112 ರೂಪಾಯಿ ನೋಡಿ ಇವತ್ತಿನ ಆರ್ಡ್ರ್ಗಳು ಈ ಥರ ಕೊಟ್ಟಿದ್ದಾನೆ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇನ್ನೂ ಏನಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾಯಿನಿ. ಬೈ ಗೈಸ್. ಆಮೇಲೆ ಇನ್ನೊಂದು ಮಳೆ ಬರಲಿಲ್ಲ ನೋಡಿ, ಒಂದು ಆರ್ಡರ್ ಕೂಡ ಮಳೆ ಬಂದಿಲ್ಲ, ಅದರಿಂದಾಗಿ ಎಕ್ಸ್ಟ್ರಾ ಏನು ಸಿಕ್ಕಿಲ್ಲ. ಈಗ 675 ರೂಪಾಯಿ ಅಂತ ಅಷ್ಟೇ ಸಿಕ್ಕಿದೆ. ನಾನು ಟಾರ್ಗೆಟ್ 8 ಗಂಟೆ ಕಂಪ್ಲೀಟ್ ಮಾಡಿದೆ ಅಂತಂದರೆ 8:45ಗೆಲ್ಲ ಕಂಪ್ಲೀಟ್ ಆಯಿತು ಅಂತ ಅನಿಸುತ್ತೆ. ಇನ್ನೂ 1 ಅವರ್ ಮಾಡಲೇಬೇಕಾಯ್ತಲ್ಲ ಅಂದರೆ ಲಾಗಿನ್ ಅವರ್ ಕೊಡ್ಬೇಕಲ್ಲ, ಅದರಿಂದಾಗಿ 1 ಅವರ್ ಎಕ್ಸ್ಟ್ರಾ ಮಾಡಿದೆ ಅಷ್ಟೇ. ಬೈ ಗೈಸ್.